ಭಾರತಾಂಬೆಯ ಮಕ್ಕಳಿಗೆ ಸೇವಕಿಯಾಗು, ಗೆಳತಿಯಾಗು, ಒಡತಿಯಾಗು ಎಂದ ಸ್ವಾಮಿ ವಿವೇಕಾನಂದರ ಹರಕೆಯನ್ನ ನಿಜಗೊಳಿಸಿದ ಅವರ ಆಧ್ಯಾತ್ಮ ಪುತ್ರಿ ಹಾಗೂ ನೆಚ್ಚಿನ ಶಿಷ್ಯೆಯೀಕೆ. ಅಪಾರ ಪ್ರತಿಭಾ ಸಂಪನ್ನೆ, ತುಂಬು ತಾರುಣ್ಯವತಿ, ಸೌಂದರ್ಯದ ಖನಿ, ಮನಬಂದಂತೆ ಅನುಭವಿಸಬಹುದಾದ ಭೋಗ ಭಾಗ್ಯವನ್ನ ತೃಣ ಸಮಾನವಾಗಿ ಕಂಡ್ಲು. ಮಹತ್ತರದ ಧ್ಯೇಯ ಸಾಧನೆಗಾಗಿ ತ್ಯಾಗದ ಜೀವನಕ್ಕೆ ಬದ್ಧಳಾಗಿ ಲಂಡನ್ನ ತ್ಯಜಿಸಿ ದೂರದ ಭಾರತಕ್ಕೆ ಬಂದ ಮಹಾನ್ ಶಕ್ತಿ ಈಕೆ. ದೂರ ತೀರದ ಶ್ವೇತ ಕುವರಿಗೆ ಏನು ಇಲ್ಲಿಯ ಚಿಂತನೆ, ವೀರಸಂತ ವಿವೇಕ ಶೋಧನೆ, ಎಂಥ ಅದ್ಭುತ ಕಲ್ಪನೆ. ದೂರ ತೀರದ ಶ್ವೇತ ಕುವರಿಗೆ ಏನು ಇಲ್ಲಿಯ ಚಿಂತನೆ. ಮಾರ್ಗರೆಟ್ ಎಲಿಜಬೆತ್ ನೊಬೆಲ್ 1867 ಅಕ್ಟೋಬರ್ 28ರಂದು ಮೇರಿ ಹಾಗೂ ಸ್ಯಾಮ್ಯುಯಲ್ ದಂಪತಿಗಳಿಗೆ ಪುತ್ರಿಯಾಗಿ ಐರ್ಲೆಂಡಿನ ಡಂಗ್ನಲ್ಲಿ ಜನಿಸಿದ್ಲು. ಚಿಕ್ಕಂದಿನಿಂದಲೇ ದೀನದಲಿತರನ್ನ ಕಂಡ್ರೆ ಮರುಕ ಪಡ್ತಿದ್ಲು. ಮುಂದೊಂದಿನ ತನ್ನ ಸ್ನೇಹಿತೆ ಶ್ರೀಮತಿ ಇಸಾಬೆಲ್ ಮಾರ್ಕ್ಸನ್ನಳಿಂದ ಸ್ವಾಮಿ ವಿವೇಕಾನಂದರ ಪರಿಚಯವಾಯಿತು. ಸ್ವಾಮೀಜಿ ಅವರ ಪ್ರಭಾವ ಮಾರ್ಗರೆಟ್ನ ಮೇಲೆ ಎಷ್ಟಿತ್ತಂದ್ರೆ, ಭಾರತವೇ ತನ್ನ ತಾಯ್ನಾಡು, ಹಿಂದೂ ಸಂಸ್ಕೃತಿಯೇ ಅವಳ ಉಸಿರು ಅಂತ ಭಾವಿಸಿ ಭಾರತಕ್ಕೆ ಬಂದ್ಲು. ತನ್ನ ಗುರುಗಳಾದ ವಿವೇಕಾನಂದರಿಂದ ನಿವೇದಿತ ಎಂದು ಕರೆಯಲ್ಪಟ್ಲು. ಘರ್ಜಿಸುವ ಸಿಂಹಿಣಿಯಾಗಿ ಭಾರತಾಂಬೆಯ ಹೆಣ್ಣು ಮಕ್ಕಳಿಗೆ ಬೆನ್ನೆಲುಬಾಗಿ ನಿಂತ್ಲು. ಹಿಂದೂ ಸಂಸ್ಕೃತಿಯ ಅವಳ ಉಸಿರು, ಭರತ ಖಂಡಕ್ಕೆ ಸೋದರಿ, ದೀನದಲಿತರ ನೋಡುವ ಪರಿ, ಎನಿತು ಕಾರ್ಯದ ವೈಖರಿ, ಪುಟ್ಟ ಬಾಲೆಯರ ಬಳಿಗಾಕರೆ, ಜ್ಞಾನ ಬೆಳಗಿದ ಭವ್ಯ ತಾರೆ, ಸ್ತ್ರೀಗೆ ಶಿಕ್ಷಣ ಸ್ವಾಭಿಮಾನವ ಸಾರಿ ಹೇಳಿದ ಶ್ವೇತಧಾರೆ. ಯಾರೇ ಆಗ್ಲಿ ದುಃಖದಿಂದ ನೋವಿನಿಂದ ಕೊರತಿದ್ದಾರೆ ಅಂತ ತಿಳಿದ್ರೆ ಸಾಕು, ಅಕ್ಕ ಅಲ್ಲಿಗೆ ಹಾಜರಾಗ್ಬಿಡ್ತಿದ್ಲು. ಅವರನ್ನ ಸಂತೈಸಿ ಸಮಾಧಾನದಿಂದ ಧೈರ್ಯ ತುಂಬುತ್ತಿದ್ಲು. ಒಮ್ಮೆ ಕಲ್ಕತ್ತೆಗೆ ಪ್ಲೇಗು ಕಾರ್ ಮೋಡದ ಹಾಗೆ ಇಡೀ ನಗರವನ್ನ ಆವರಿಸ್ಬಿಡ್ತು. ಎಲ್ಲೆಲ್ಲೂ ನೋವಿನ ಚೀರಾಟ. ನಿವೇದಿತ ಅಂಜದೆ ದೃಢ ನಿರ್ಧಾರದಿಂದ ರೋಗಿಗಳ ಸೇವೆ ಮಾಡಿದ್ಲು. ತಾತ್ಕಾಲಿಕ ಔಷಧಿಗಳನ್ನ, ಅಂಗಡಿ ಮುಂಗಟ್ಟಗಳನ್ನ ತೆರೆದ್ಲು. ಪ್ಲೇಗು ಮಾರಿ ಕಾಡಲಾಗ ಅಕ್ಕ ಆ ಕ್ಷಣ ಹಾಜರಿ, ದುಃಖ ತಪ್ತರ ಕಣ್ಣವುರಿಸಿ, ಲೋಕ ಕಾದಳು ಮಾದರಿ, ದೇಶ ಪ್ರೇಮದ ನಂದಾದೀಪಕ್ಕೆ ತೈಲವಾಯಿತು ವಾಂಜರಿ, ಭಾರತೀಯರ ಹಿರಿಮೆ ಮೆರೆಸಿ ಅಮರಳಾದಳು ಕಿನ್ನರಿ. ಗುರುಗಳಾದ ಸ್ವಾಮಿ ವಿವೇಕಾನಂದರ ಆಜ್ಞೆಯಂತೆ ನಿವೇದಿತ ಭಾರತಾಂಬೆಯ ಮಕ್ಕಳ ಸೇವೆಗಾಗಿ ತನ್ನ ಇಡೀ ಜೀವನವನ್ನೇ ಮುಡಿಪಾಗಿಟ್ಲು. ಗುರುಭಕ್ತಿ ಹಾಗೂ ದೇಶಭಕ್ತಿಯನ್ನ ಸೋದರಿ ನಿವೇದಿತ ಸಾರಿ ಮೆರೆದ್ಲು. ಸ್ವಾಮೀಜಿಯವರ ಭಾರತ ವಿಶ್ವಗುರು ಆಗುವ ಕಲ್ಪನೆ ಹಾಗೂ ನಿವೇದಿತೆಯ ಭವ್ಯ ಭಾರತದ ಕಲ್ಪನೆ ನಮ್ಮಂತಹ ಯುವಕರಿಗೆ ಮಾದರಿಯಾಗಿದೆ. ಭಾರತೀಯರ ಹರಸು ತಾಯಿ, ಬೆಳಗಲೆಂಬ
25 ಮಾರ್ಚ್ 117 ವರ್ಷಗಳ ಹಿಂದೆ ಸ್ವಾಮಿ ವಿವೇಕಾನಂದರು ಮಾರ್ಗರೆಟ್ಟಳಿಗೆ ನಿವೇದಿತ ಎಂದು ಮರುನಾಮಕರಣ ಮಾಡಿ ದೀಕ್ಷೆ ಕೊಟ್ಟಂತಹ ದಿನ. ಈ ಮರೆತು ಹೋದ ದಿನವನ್ನ ನೆನೆದು ಸೋದರಿ ನಿವೇದಿತೆಗೆ ಕೃತಜ್ಞತೆಗಳನ್ನು ಸಲ್ಲಿಸಲು ನಮ್ಮ ಈ ಕೊಡುಗೆಯನ್ನ ಅವಳ ಪಾದಾರವಿಂದಗಳಿಗೆ ಅರ್ಪಿಸುತ್ತಿದ್ದೇವೆ. ದೂರ ತೀರದ ಶ್ವೇತ ಕುವರಿಗೆ ಏನು ಇಲ್ಲಿಯ ಚಿಂತನೆ, ವೀರ ಸಂತ ವಿವೇಕ ಶೋಧನೆ ಎಂಥ ಅದ್ಭುತ ಕಲ್ಪನೆ. ದೂರ ತೀರದ ಶ್ವೇತ ಕುವರಿಗೆ ಏನು ಇಲ್ಲಿಯ ಚಿಂತನೆ. ವಂದೇ ಮಾತರಂ.